Hallelujah, praise the Lord, God is good, glory be to God, Amen. ಅಪೊಸ್ತಲ ಕೃತ್ಯ ಮೂರನೆಯ ಅಧ್ಯಾಯದಲ್ಲಿ ಪೇತ್ರ ಯೋಹಾನರು ಒಂದು ಮಹತ್ ಕಾರ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ ತಮ್ಮ ಜೀವಿತದಲ್ಲಿ. ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡ್ತೇವೆ ಆಕ್ಟ್ಸ್ ಚಾಪ್ಟರ್ 3, ಯುನೋ ಪೀಟರ್ ಅಂಡ್ ಜಾನ್ ದೇ ವೆಂಟ್ ಟು ದ ಟೆಂಪಲ್ ಆಫ್ಟರ್ನೂನ್ ಅಂಡ್ ದೇ ವರ್ ವಿಟ್ನೆಸ್ಸಿಂಗ್ ದ ಪವರ್ ಆಫ್ ಗಾಡ್ ಇನ್ ಟು ಮ್ಯಾನಿಫೆಸ್ಟೇಷನ್ ಅಂಡ್ ದೇ ಆರ್ ಸೀಯಿಂಗ್ ಅ ಮಿರಕಲ್ ಹಿಯರ್. ಹಲ್ಲೆಲೂಯಾ. ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋದರು ಮಧ್ಯಾಹ್ನ, ಹುಟ್ಟು ಕುಂಟ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳ್ತದೆ. ಅವನ ಕಾಲುಗಳಲ್ಲಿ ಬಲ ಇರಲಿಲ್ಲ, ಆದರೆ ಅವರು ಇಲ್ಲಿ ಒಂದು ಮಹತ್ ಕಾರ್ಯವನ್ನ, ದೇವರ ಶಕ್ತಿಯ ಪ್ರದರ್ಶನವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಐ ವಾಂಟ್ ಟು ಟೆಲ್ ಯು, ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಿನಲ್ಲಿ ಬಲ ಇದೆ, ಪ್ರೇಯರ್ ಶಕ್ತಿ ಇದೆ. ಹಲ್ಲೆಲೂಯಾ. ಈ ಮಾತ್ ಕಾರ್ಯ ಹುಟ್ಟುಕೊಂಡನು ತನ್ನ ಕಾಲುಗಳಲ್ಲಿ. ಆತನು ಹೇಗೆ ಆತನು ಬಲವನ್ನ ಹೊಂದಿದ, ಅದು ಯೇಸುವಿನ ಹೆಸರನ್ನ ಅಲ್ಲಿ ಉಚ್ಚರಿಸುವಾಗ ಆದಂತ ಅದ್ಭುತ ಕಾರ್ಯ. ಅಂಡ್ ದಟ್ ನೇಮ್ ಸ್ಟಿಲ್ ಕ್ಯಾರೀಸ್ ದ ಸೇಮ್ ಪವರ್. ಹಲ್ಲೆಲೂಯಾ. ಯೇಸುವಿನ ಹೆಸರಿನಲ್ಲಿ ಇವತ್ತಿಗೂ ಕೂಡ ಅದೇ ಶಕ್ತಿ ಇದೆ. ಯೇಸು ನಿನ್ನೆ ಇದ್ದ ಹಾಗೆ ನಿತ್ಯ ನಿರಂತರ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ನಮ್ಮ ಜೀವಿತದ ಪರಿಸ್ಥಿತಿಗಳ ಮೇಲೆ ದೇವರ ಶಕ್ತಿಯ ಅನುಭವವನ್ನು ಅನುಭವಿಸಬೇಕು. ದೇವರ ಶಕ್ತಿ ನಮ್ಮ ಪರಿಸ್ಥಿತಿಗಳ ಮೇಲೆ ಅದು ಇಳಿದು ಬಂದು ಪರಿಸ್ಥಿತಿಗಳು ಆತನ ಮುಂದೆ ಅಡ್ಡ ಬೀಳುವುದನ್ನು ನಾವು ನೋಡಬೇಕು. ಹಲ್ಲೆಲೂಯಾ, ಆಮೆನ್. ಅಪೊಸ್ತಲರ ಕೃತ್ಯ ಮೂರನೇ ಅಧ್ಯಾಯವನ್ನು ನೀವು ಇಲ್ಲಿ ನೋಡುವುದಾಗಿದ್ರೆ ಪೇತ್ರ ಯೋಹಾನರು ಅವರು ಈ ಅದ್ಭುತವನ್ನು ನೋಡ್ತಾ ಇದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತಗಳನ್ನು ನೋಡಿದ್ದೇವೆ. ಯೇಸು ಸ್ವಾಮಿ ಈಗ ಅವರ ಸಂಗಡ ಇಲ್ಲ, ಆತನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೆ, ತಂದೆಯ ಬಳಿಗೆ ಹೋಗಿದ್ದಾನೆ. ಆದರೆ ನಾನು ನೆನೆಸ್ತೇನೆ, ಈ ಸಮಯದಲ್ಲಿ ಈ ದಿನದಲ್ಲಿ ಪ್ರಾರ್ಥನೆಗೆಂದು ದೇವಾಲಯದ ಬಳಿ ಬಂದಿರುವಾಗ ಯೇಸು ಹೇಳಿದಂತ ಮಾತುಗಳು ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಇತ್ತು. ಲೂಕನ ಸುವಾರ್ತೆ 10:19 ವೈರಿಯ ಸಮಸ್ತ ಬಲಗಳನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ ಯೇಸು ಹೇಳಿದಂತ ಮಾತು. ಹಲ್ಲೆಲೂಯಾ. ಮಾರ್ಕನ ಸುವಾರ್ತೆ 16:17 ಯೇಸು ಕೊಟ್ಟಂತ ಆ ಒಂದು ಅಧಿಕಾರ, ರೋಗಗಳ ಮೇಲೆ ಕೊಟ್ಟಂತ ಅಧಿಕಾರ, ಅದೆಲ್ಲವನ್ನ ಅವರು ನೆನಪಿಸಿಕೊಂಡಿರಲಿಕ್ಕೆ ಸಾಕು. ಅದನ್ನ ಪ್ರಯೋಗಿಸುವುದಕ್ಕೆ, ಅದನ್ನ ಅನುಭವಿಸುವುದಕ್ಕೆ ಅವರು ಒಂದು ಸಂಕಲ್ಪವನ್ನ ಮಾಡಿಕೊಂಡಿರಲಿಕ್ಕೆ ಸಾಕು. ಇವತ್ತು ನಾವು ಕೂಡ ಅದೇ ಶಕ್ತಿಯನ್ನ ಅನುಭವಿಸಬಹುದು ಪ್ರೇಯರ್. ಯಾಕಂದ್ರೆ ಯೇಸು ಸ್ವತಃ ಹೇಳಿದ್ದಾನೆ, ವೈರಿಯ ಸಮಸ್ತ ಬಲಗಳ ಮೇಲೆ ಆತ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆತನ ಹೆಸರಿನಲ್ಲಿ ನಾವು ದೆವ್ವಗಳನ್ನ ಓಡಿಸ್ತೇವೆ. ಹಲ್ಲೆಲೂಯಾ. ಆತನ ಹೆಸರಿನಲ್ಲಿ ರೋಗ ಸ್ವಸ್ಥತೆ ಆಗ್ತದೆ. ಆಮೆನ್. ಅವರು ಅದನ್ನ ಪ್ರಯೋಗಿಸಿದರು. ಅಲ್ಲಿ ನೋಡುವಾಗ 6 ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯ 3:6 ಆಕ್ಟ್ಸ್ ಚಾಪ್ಟರ್ 3:6. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನ ನಿನಗೆ ಕೊಡುತ್ತೇನೆ. ನಂತರ ಅದೇ ದೇವರ ವಾಕ್ಯ ಹೇಳ್ತದೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳಿ ಅವನ ಬಲಗೈಯನ್ನು ಹಿಡಿದು ಎತ್ತಿದನು. ಮುಂದೆ ವಾಕ್ಯ ಹೇಳ್ತದೆ, ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದ ಒಳಗೆ ಹೋದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಚ್ ಅ ಗ್ರೇಟ್ ಮಿರಾಕಲ್ ಇಟ್ ಇಸ್. ಹಾಲಲ್ಲೂ ಎಂತ ದೊಡ್ಡದಾದಂತ ಅದ್ಭುತ. ಹುಟ್ಟುಕುಂಟ, ಅವನ ಕಾಲುಗಳಲ್ಲಿ ಬಲ ಇರಲಿಲ್ಲ. ಪೇತ್ರ ಯೋಹಾನರ ಒಂದು ನಿರ್ಧಾರ, ನಾವು ಯೇಸುವಿನ ಹೆಸರನ್ನು ಉಪಯೋಗಿಸೋಣ, ಮಾತ್ ಕಾರ್ಯವನ್ನು ನೋಡೋಣ, ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್, ಆಮೆನ್. ನಾವು ಕೂಡ ಇದನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು ಪ್ರೇಯರ್.
ನಮ್ಮ ಪರಿಸ್ಥಿತಿಗಳ ಮೇಲೆ, ನಮ್ಮ ರೋಗಗಳ ಮೇಲೆ, ನಮ್ಮ ಮೇಲೆ ಸೈತಾನನು ತರುವಂತ ಎಲ್ಲ ಭಾರಗಳ ಮೇಲೆ ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿ ಯೇಸು ನಮಗೆ ಕೊಟ್ಟಂತ ಆತ್ಮಿಕ ಅಧಿಕಾರವನ್ನು ನಾವು ಉಪಯೋಗಿಸುವಾಗ ಹಲ್ಲೆಲೂಯ ನಮ್ಮ ಜೀವಿತದಲ್ಲಿ ದೇವರ ಬಲವನ್ನು ನಾವು ಅನುಭವಿಸುತ್ತೇವೆ ಹಲ್ಲೆಲೂಯ ಪ್ರೇಸ್ ದಿ ಲಾರ್ಡ್ ಗ್ಲೋರಿ ಬಿ ಟು ಗಾಡ್ ದೇವರೊಟ್ಟಿಗೆ ಜೀವಿಸೋಣ ಪ್ರಿಯರೇ ಆತನೊಟ್ಟಿಗೆ ಪವಿತ್ರತೆಯ ನೀತಿಯ ಜೀವಿತವನ್ನು ಜೀವಿಸೋಣ ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದೋಣ ಆತನ ಹೆಸರನ್ನು ಉಪಯೋಗಿಸುವಾಗ ಮಹತ್ ಕಾರ್ಯಗಳು ಉಂಟಾಗುತ್ತೆ ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಹೆಸರಿನಲ್ಲಿ ಬಲ ಇದೆ ಆ ಬಲವನ್ನು ನಾವು ಅನುಭವಿಸಬೇಕು ಎಷ್ಟು ಅದ್ಭುತಗಳನ್ನು ನಾವು ಅನುಭವಿಸಿದ್ದೇವೆ ಇದು ಅದ್ಭುತಗಳನ್ನು ಅನುಭವಿಸುವಂತ ಸಮಯ ನಾವು ಯೇಸುವಿನ ಹೆಸರನ್ನು ಉಪಯೋಗಿಸೋಣ ಪ್ರಾರ್ಥನೆಯಲ್ಲಿ ನಾವು ಸ್ವತಃ ಅನುಭವಿಸಬೇಕು ಇನ್ನೊಬ್ಬರು ಕೂಡ ಅದನ್ನು ಅನುಭವಿಸುವ ಹಾಗೆ ನೋಡಿಕೊಳ್ಳುವಂತ ಜವಾಬ್ದಾರಿ ದೇವ ಮಕ್ಕಳಾದಂತ ನಮ್ಮೆಲ್ಲರ ಮೇಲೆ ಇದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್.